ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಸುಮಾರು ಸಾರಿ ನಮಗೆ ನಾವು ಅಂದ್ಕೊಳ್ಳೋದೇನು, ನಮ್ಮ ಬದುಕಲ್ಲಿ ನಮ್ಮ ವ್ಯಕ್ತಿತ್ವನ ಬೇರೆಯವರು ಇಷ್ಟಪಡಬೇಕು, ನಮ್ಮನ್ನು ನಾಲ್ಕಾರು ಜನ ನಮ್ಮವರ ಮುಂದೆ, ನಮ್ಮ ತಂದೆ ತಾಯಿ ಮುಂದೆ ಆಗಿರ್ಬೋದು ಅಥವಾ ನಮ್ಮ ಮುಂದೆ ಆಗಿರ್ಬೋದು, ನಮ್ಮನ್ನು ಇಷ್ಟಪಡೋ ರೀತಿ ನಡ್ಕೊಬೇಕು. ನಮ್ಮನ್ನು ಬೇರೆಯವರು ಇಷ್ಟಪಡಬೇಕು ಅಂದರೆ ನಾವು ಹೇಗಿರಬೇಕು ಅನ್ನೋದು ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ನಮ್ಮ ವ್ಯಕ್ತಿತ್ವನ ಬೇರೆಯವರು ಒಂದಷ್ಟು ಜನ ಇಷ್ಟಪಡಬೇಕು ಅಂದಾಗ ನಮ್ಮಲ್ಲಿ ಒಂದಷ್ಟು ವಿಶೇಷತೆಗಳಿರಬೇಕು. ಅದರಲ್ಲಿ ಭಾಳ ಮುಖ್ಯವಾಗಿ ನನಗೆ ಅನಿಸಿದ್ದು, ನಾವು ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವಂತಹ ತಾಳ್ಮೆಯನ್ನು ಹೊಂದಿರಬೇಕು. ಯಾಕಂದರೆ ಸುಮಾರು ಜನಕ್ಕೆ ಒಂದು ದೊಡ್ಡ ಕಾಯಿಲೆ ಏನಿರುತ್ತೆ ಅಂದರೆ, ನಾವೇ ಯಾವಾಗಲೂ ಮಾತಾಡಬೇಕು ಅನ್ನೋ ಒಂದು ಉದ್ದೇಶ, ಅವರು ಮುಂದೆ ಇರುವಂತಹ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಒಂದು ಸಾವಧಾನ, ಒಂದು ತಾಳ್ಮೆ ಅವರಲ್ಲಿರೋದಿಲ್ಲ. ಹಾಗಾಗಿ ಎಷ್ಟೋ ಸಾರಿ ನಮಗೆ ನಾವು ಅಂದ್ಕೋತೀವಿ ನಾವೇ ಮಾತಾಡಬೇಕು, ಆ್ಯಂಡ್ ಬೇರೆಯವರ ಅಭಿಪ್ರಾಯಕ್ಕೆ ನಾವು ಬೆಲೆಯೇ ಕೊಡೋದಿಲ್ಲ, ಅದು ತಪ್ಪಾಗುತ್ತೆ. ಹಾಗೆಯೇ ನಾವು ಬಹಳಷ್ಟು ಸಾರಿ ಒಂದುಗೋತೀವಿ, ನಾವು ಹೇಳಿದ್ದೆ ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿಡ್ತೀವಿ. ಅಥವಾ ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಡಬೇಕು, ಬೇರೆಯವರ ಮಾತುಗಳನ್ನು ಕೇಳಿಸಿಕೊಳ್ಬೇಕು ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ನೆನಪಿರಲಿ, ನೀವು ಮಾತನಾಡುವುದು ಅಷ್ಟೇ ಅಲ್ಲ, ನಿಮ್ಮ ಮಾತಿಗೆ ನಾಲ್ಕಾರು ಜನ ಬೆಲೆ ಕೊಡಬೇಕಂದ್ರೆ ನಿಮ್ಮಲ್ಲಿ ಮೊದಲಿಗೆ ಇರಬೇಕಾದಂತಹ ಒಂದು ದೊಡ್ಡ ಸ್ಕಿಲ್ ಅಂದರೆ, ದೊಡ್ಡ ಕೌಶಲ್ಯ ಅಂದರೆ, ಅದು ಬೇರೆಯವರ ಮಾತನ್ನು ಕೇಳಿಸಿಕೊಳ್ಬೇಕಾದಂಥ ಒಂದು ಸಾವಧಾನ. ಆದರೆ ಈ ಮಧ್ಯೆ ಒಂದು ನೆನಪಿರಲಿ, ನೀವು ಎಷ್ಟು ನೇರಾನೇರವಾಗಿ ಮಾತಾಡ್ತಿರೋ ಅಷ್ಟು ನಿಮ್ಮ ವ್ಯಕ್ತಿತ್ವ ಸದೃಢವಾಗ್ತಾ ಹೋಗುತ್ತೆ. ಆಗ ನಿಮ್ಮ ವ್ಯಕ್ತಿತ್ವ ಯಾವುದೇ ಕಲ್ಮಶವಿಲ್ಲದೆ ಬೇರೆಯವರ ಮುಂದೆ ಪ್ರತಿನಿಧಿಸ್ತಾ ಹೋದಾಗ ಅದನ್ನು ಹೇಗಿದೆಯೋ ಹಾಗೆ ಅದನ್ನು ಜನ ಒಪ್ಕೊಳ್ತಾ ಹೋಗ್ತಾರೆ. ನೀವು ಅಂದುಕೊಂಡಿದ್ದೇ ಒಂದು, ಅವ್ರ ಮುಂದೆ ಹೇಳೋದೇ ಒಂದು, ಅಂದರೆ ನೇರವಾಗಿ ಮಾತನಾಡದೆ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾತಾಡೋಕೆ ಶುರು ಮಾಡಿದಾಗ, ನಿಮ್ಮ ವ್ಯಕ್ತಿತ್ವ ನಾಟಕೀಯವಾಗಿ ಕಾಣೋಕೆ ಶುರು ಮಾಡಿದಾಗ ಜನಕ್ಕೆ ನಿಮ್ಮ ಮೇಲಿನ ನಂಬಿಕೆ ದೂರವಾಗ್ತಾ ಹೋಗುತ್ತೆ. ಹಾಗೆ ನಿನ್ನ ಹತ್ತಿರ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಂದು ನೆನಪಿರಲಿ, ನೀನು ಎಷ್ಟು ನೇರಾನೇರವಾಗಿ ಮಾತಾಡ್ತಾ ಹೋಗ್ತೀಯೋ ಅಷ್ಟು ನಿನ್ನ ವ್ಯಕ್ತಿತ್ವದಲ್ಲಿನ ಆಯಸ್ಕಾಂತದ ಶಕ್ತಿ ದ್ವಿಗುಣವಾಗುತ್ತಾ ಹೋಗುತ್ತೆ. ಹಾಗಾಗಿ ಒಂದೊಂದು ನೆನಪಿರಲಿ, ನಿಮ್ಮನ್ನು ನಾಲ್ಕಾರು ಜನ ಇಷ್ಟಪಡಬೇಕು ಅಂದಾಗ ನಿಮ್ಮ ಜೊತೆ ಒಂದಷ್ಟು ಸ್ನೇಹಿತರಿರಬೇಕು, ನಿನ್ನ ಜೊತೆ ಒಂದಷ್ಟು ಜನ ಮಾತಾಡೋಕೆ ಇಷ್ಟಪಡಬೇಕು ಅಂದರೆ, ನೀನು ನಿನ್ನ ವ್ಯಕ್ತಿತ್ವದ ಜೊತೆಗೆ ಆ ಬಂದಂತಹ ನಿನ್ನ ಸ್ನೇಹಿತರನ್ನು, ನಿನ್ನ ಜನಗಳನ್ನು ನೀನು ಇಷ್ಟಪಡಬೇಕು. ಅವರ ಪ್ರತಿಕ್ರಿಯೆಗಳಿಗೆ, ಅವರ ಮಾತುಗಳಿಗೆ ನೀನು ಬೆಲೆ ಕೊಡಬೇಕು, ಸ್ಪಂದಿಸಬೇಕು. ಯಾವಾಗ ನಿನ್ನ ಸ್ಪಂದನೆ ಚೆನ್ನಾಗಿರುತ್ತೆ ಆಗ ಎಲ್ಲರೂ ಸಹ ನಿನ್ನನ್ನು ಇಷ್ಟಪಡ್ತಾ ಹೋಗ್ತಾರೆ, ನಿನ್ನ ಸ್ನೇಹಿತರಾಗೋಕೆ ಇಷ್ಟಪಡ್ತಾರೆ. ಯಾಕಂದರೆ ಇಲ್ಲಿ ನೀನು ನಾನೇ ಶ್ರೇಷ್ಠ ಅನ್ನೋ ಅಹಂನ ದೂರ ಇಟ್ಟಾಗ ಎಲ್ಲರಿಗೂ ನೀನು ಇಷ್ಟವಾಗ್ತಾ ಹೋಗ್ತೀಯ. ಜೊತೆಗೆ ಇನ್ನೊಂದು ವಿಷಯ ನೆನ್ಪಿಡಬೇಕು, ನಾವೇ ಜಗತ್ತು, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಭಾವನೆಯನ್ನು ಬುಡ ಸಮೇತ ಕಿತ್ತಾಕಬೇಕು. ಜೊತೆಗೆ ನಾವು ಅಧಿಕಾರ ಚಲಾಯಿಸಬೇಕು, ನಾಲ್ಕಾರು ಜನ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯವಿಟ್ಟು ದೂರ ಇರಬೇಕು. ಆಗ ಎಲ್ಲರೂ ನಿಮ್ಮ ಸಾಮೀಪ್ಯವನ್ನು, ನಿಮ್ಮ ಹತ್ತಿರ ಬರುವುದಕ್ಕೆ ಇಷ್ಟಪಡ್ತಾರೆ. ಇದು ನಮ್ಮ ವ್ಯಕ್ತಿತ್ವವನ್ನು ನಾಲ್ಕಾರು ಜನ ಇಷ್ಟಪಡಬೇಕು ಅಂದರೆ ಅಳವಡಿಸಿಕೊಳ್ಳಬೇಕಾದಂಥ ಬಹಳ ಮುಖ್ಯವಾದ ವಿಷಯ ಏನಂದರೆ, ನಾವು ಇತರರನ್ನು, ಜೊತೆಗೆ ಇತರರ ಮಾತನ್ನು ಗೌರವಿಸೋದನ್ನು ಕಲಿಬೇಕು. ಥ್ಯಾಂಕ್ ಯು.